ಅಂದರೆ ನೀವು ಆ ಒಂದು ಕೃತ್ಯವನ್ನು ಆ ಫೋಟೋಗಳನ್ನು ನೋಡಿದ ಬಳಿಕ ನಿಜಕ್ಕೂ ಕೂಡ ನಿಮ್ಮ ಮಗ ಅನಾಥವಾಗಿ ಶವವಾಗಿದ್ದು, ನಿಮ್ಮ ಇದ್ದಂಥ ಒಬ್ಬ ಮಗ ನಿಮ್ಮ ಮನೆತನಕ್ಕೆ ಒಂದು ಕುಡಿಯಿದ್ದು ಅನಾಥವಾಗಿರುವಂಥದ್ದು ಏನನ್ನಿಸುತ್ತಮ್ಮ? ಇರೋ ಒಬ್ಬ ಮಗನ ಕಳ್ಕೊಂಡಲ್ಲ ಸರ್, ನಾನು ಆ ರೀತಿ ಬೀದಿ ಹೆಣವಾಗಿ ಹೊಡೆದಾಕ್ಬಿಟ್ರಲ್ಲ ಸರ್, ಅವ್ರಿಗೆ ಮಾನವೀಯತೆ ಅನ್ನೋದಿದೆಯಾ? ನನ್ನ ಮಗನ ಕಳ್ಕೊಂಡಿರೋದು ನನಗೆ ಗೊತ್ತಿದೆ ಸರ್. ಇಷ್ಟೊಂದು ಹಿಂಸೆ ಮಾಡಿ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸೋಂಥದ್ದು ಏನಿತ್ತು ಸರ್? ಅವಳೇನೋ ಹೇಳಿದ್ಲಂತೆ ಅವನಿಗೆ ಸಾಯಿಸ್ರಿ ಅಂತಂದು. ಅವಳೊಬ್ಳು ಮನುಷ್ಯ ಸರ್, ಅವಳು ನಾಳೆ ಸಾಯ್ತಾಳೆ, ಅವಳ ಮಗಳಿಗೂ ಇದೇ ಪರಿಸ್ಥಿತಿ ಬರುತ್ತೆ ಸರ್. ಆವಾಗ ನಾವು ನಗ್ತೀವಿ ಸರ್, ಅವಳು ಮಾಡುವಾಗ ಅವಳು ಸಾಯ್ಬೇಕು, ಅವ್ಳ ಮನ್ತನ ಹಾಳಾಗ್ಬೇಕು ಸರ್. ನನ್ನ ಶಾಪ ಅವಳಿಗೆ ತಟ್ಟೆ ತಟ್ಟಲಿ ಸರ್ ಅನ್ನೋದೇ ನನ್ನ. ಒಂದು ಕಡೆ ನಿಮ್ಮ ಇಡೀ ಮನೆತನಕ್ಕೆ ರೇಣುಕಾಸ್ವಾಮಿಯವರು ಆಧಾರ ಸ್ತಂಭ ಆಗಿದ್ರು, ಒಂದು ಕಡೆ ಪತ್ನಿ ಪ್ರೆಗ್ನೆಂಟ್ ಇದ್ರು, ಅವತ್ತು ಬೇಡಿದ್ದಾರೆ ನನ್ನ ಪತ್ನಿ ಪ್ರೆಗ್ನೆಂಟ್ ಇದ್ದಾರೆ, ನನ್ನನ್ನು ಬಿಟ್ಬಿಡಿ ಅಂತ ಕೈ ಚಾಚಿ ಬೇಡಿದ್ರು ಕೂಡ ಅವರು ಬಿಟ್ಟಿಲ್ಲ ಅನ್ನುವಂಥದ್ದು ಏನು ಹೇಳ್ತೀರಮ್ಮ? ಅದೇ ಅವರು ಎಷ್ಟು ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ಸರ್, ರಾಕ್ಷಸರಾಗ್ಬಿಟ್ರಲ್ಲ ಅವರು, ಅವ್ರಿಗೆ ಕರುಣೆ ಅನ್ನೋದೇ ಬರಲಿಲ್ವಾ? ಹೌದು, ನಾವು ಹೊಡೆದಿದ್ದಾಯ್ತು, ನಾವು ಅವನಿಗೆ ಕರೆದು ನಾವು ಹೊಡೆದಿದ್ದೀವಿ, ಬಡ್ದಿದ್ದೀವಿ, ಹೋಗಿ ಮನೆಗೆ ಈ ರೀತಿ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ರೆ ಅವರು ಒಬ್ಬ ದೊಡ್ಡ ಇದಾಗ್ತಿದ್ದೆ ಸರ್, ಹೆಸರು ತಗೊಂತಿದ್ದೆ. ಅದು ಬಿಟ್ಟು ಇಷ್ಟು ಕ್ರೂರತನ ಮಾಡಿ ಈಗ ನಾಚಿಕೆ ಇಲ್ದೇ ಜೈಲಲ್ಲಿ ಕೂತಿದ್ದಾನಲ್ಲ ಸರ್, ಅವನಿಗೆ ಮನುಷ್ಯತ್ವ ಅನ್ನೋದಿದೆಯಾ ಸರ್ ಅವನಿಗೆ? ಅದಕ್ಕೆ ದೇವ್ರು ಅವನಿಗೆ ಸರಿಯ ಶಿಕ್ಷೆ ಕೊಟ್ಟಿದ್ದಾನೆ, ಮುಂದೆ ಇನ್ನೂ ಕೊಡಬೇಕು ಸರ್. ಅವನು ಹೊರಗೆ ಬರಬಾರ್ದು ಆ ರೀತಿ ಮಾಡಬೇಕವ. ಅವನಿಗೂ ಅಷ್ಟೇ, ಅವಳಿಗೂ ಅಷ್ಟೇ, 17 ಜನ ಆರೋಪಿಗಳನ್ನೂ ಹಾಗೆ ಮಾಡಬೇಕು ಸರ್. ನಾನು ಯಾವ ರೀತಿ ನೋವು ಅನುಭವಿಸ್ತಿದ್ದೀನಿ ಅನ್ನೋದು ಅವ್ರ ಮನೆಯಲ್ಲೂ ಗೊತ್ತಾಗಬೇಕು, ಅವ್ರ ತಂದೆ ತಾಯಿಗಳಿಗೂ ಗೊತ್ತಾಗಬೇಕು ಸರ್, ನೋವು ಆ ರೀತಿ ಅನುಭವಿಸ್ಬೇಕು ಅವರು. ಅಷ್ಟೇ ನಾನು ಕೇಳ್ಕೊಳ್ಳೋದಿನ. ಅಮ್ಮ, ರೇಣುಕಾಸ್ವಾಮಿಯವರ ಇಲ್ಲದ ಮನೆ, ಒಂದು ಕಡೆ ಅಜ್ಜಿ ಬೆಡ್ಡಿಡನ್ ಆಗಿರುವಂಥದ್ದು, ನೀವು ಈಗಾಗಲೇ ವಯಸ್ಸಾಗಿರುವಂಥದ್ದು, ಒಂದು ಕಡೆ ಅವರ ಅಪ್ಪಾಜಿಗೆ ಈಗಾಗಲೇ ಅನಾರೋಗ್ಯ, ಒಂದು ಕಡೆ ಪತ್ನಿ ಏನು ಪ್ರೆಗ್ನೆಂಟ್ ಇರುವಂಥದ್ದು, ಈಗ ಪರಿಸ್ಥಿತಿ ಹೇಗಿದೆ? ರೇಣುಕಾಸ್ವಾಮಿ ಇಲ್ಲದ ಮನೆ ಯಾವ ರೀತಿ ಇದೆ? ಅದೇ ಸರ್, ಮನೆ ಶೂನ್ಯವಾಗಿದೆ, ಅವನಿಲ್ಲದ ಮನೆ ಎಲ್ಲ ಒಂದು ಮಸಣವಾಗಿರುತ್ತೆ ಅಂತಾರಲ್ಲ, ಆ ರೀತಿ ಆಗಿದೆ. ಯಾರು ನಮಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ, ಯಾವುದು ಇಲ್ಲ, ಬರೀ ಅವನದೇ ನೆನಪಿಗೆ ಬರ್ತಾ ಇದೆ. ಇದ್ದು ಒಬ್ಬ ಮಗನ ಕಳ್ಕೊಂಡು ಅನಾಥ ಆಗ್ಬಿಟ್ವಲ್ಲ ನಾವು, ಅವಳು ಗಂಡನ ಕಳ್ಕೊಂಡು ಅವಳು ಇದಾಯಿತು, ಮಗುಗೂ ತಂದೆ ಇಲ್ಲ ಅಂತ, ಅದು ಮುಂದೆ ಬರೋ ಮಗುಗೆ ಅದಕ್ಕೂ ಎಷ್ಟು ನಾವೇ ಇಷ್ಟು ಇದು ಮಾಡ್ಕೊತೀವಿ ಅಂದಮೇಲೆ ಮುಂದೆ ಹುಟ್ಟ ಮಗುಗೆ ಹೆಂಗಾಗಿರ್ಬೇಕು, ಅದಕ್ಕೆ ಯಾವ ರೀತಿ ಹೇಳಿ ಸಮಾಧಾನ ಮಾಡಬೇಕು ಅನ್ನೋದೇ ನಮಗೆ ಇದ್ದಿದೆ ಸರ್. ಈಗ 3 ತಿಂಗಳಿಂದ ಮನೇಲಿ ನಮಗೆ ಯಾರಿಗೂ ಊಟ ಇಲ್ಲ, ನಿದ್ದೆ ಇಲ್ಲ, ಇರಬೇಕು ಇದ್ದೀವಿ, ಗಂಡನಿಗೋಸ್ಕರ ನಾನು ಇದ್ದೀನಿ ಸರ್. ಅವರು ಅನಾರೋಗ್ಯದಿಂದ ಇದ್ದಾರೆ, ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ ಸರ್ ಅವರು. ಈಗ ದರ್ಶನ್ ಅವರ ಗ್ಯಾಂಗಿಗೆ ನಿಮ್ಮ ಮಗನನ್ನು ಇಷ್ಟು ಕ್ರೂರವಾಗಿ ಕೊಲೆ ಮಾಡಿದರೆ ಯಾವ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾರೆ? ನನ್ನ ಮಗ ಯಾವ ರೀತಿ ನರಳಿ ನರಳಿ ಸತ್ತಿದಾನೋ ಅದೇ ರೀತಿ ಕಾನೂನು ಕೋರ್ಟಲ್ಲಿ ಅವ್ರಿಗೂ ಅದೇ ರೀತಿ ಶಿಕ್ಷೆ ಕೊಟ್ಟೆ ಸಹಿಸ್ಬೇಕು ಸರ್. ಸುಟ್ಟಿರೋದಾಗಲಿ, ಒಂದು ಕರೆಂಟ್ ಕೊಟ್ಟಿರೋದಾಗಲಿ, ಯಾರದ್ದು ಏನೇನು ಮಾಡಿದಾರೋ ಅದೇ ರೀತಿ ಅವ್ರಿಗೂ ಆಗಬೇಕು ಅನ್ನೋದೇ ನನ್ನ ಆಸೆ ಸರ್. ಅಷ್ಟೇ, ಅವನಿಗೆ ನ್ಯಾಯ ಸಿಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಅಷ್ಟಕ್ಕೆ ಬಿಟ್ಟರೆ ಇನ್ನೇನು ಕೇಳಲ್ಲ, ಕಠಿಣವಾದ ಶಿಕ್ಷೆನೇ ಅನುಭವಿಸ್ಬೇಕು ಸರ್. ಅವ್ರು 17 ಜನಕ್ಕೂ ಅದೇ ಶಿಕ್ಷಣ ಆಗ್ಬೇಕು ಸರ್. ಒಟ್ಟಿನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಟೀಮ್ನಿಂದ ಇಡೀ ಮನೆತನವೇ ನಾಶವಾಗಿದೆ ಅನ್ನುವಂಥದ್ದು, ಅಷ್ಟೇ ಅಲ್ಲದೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭವರು ಆಗ್ರಹಿಸ್ತಾ ಇದ್ದಾರೆ. ರಾಜಶೇಖರ್, BTV ಕನ್ನಡ, ಚಿತ್ರದುರ್ಗ.